to my YouTube channel. This is Soumya. This is the part 4th video on solving the KSET life science question from 2013, and the paper is paper 3. In the previous video, I have solved up to 40 solved. Let's begin with 44th question. The location of the SRY gene on Y chromosome is option A, YP11.3. Option B, YQ11.3. Option C, YP1.13. Option D, YQ1.13. ಸೊ ಇಲ್ಲಿ ವೈ ಕ್ರೋಮೋಸೋಮ್ ಮೇಲೆ ಎಸ್ ಆರ್ ವೈ ಜೀನ್ ಲೊಕೇಶನ್ ಯಾವುದು ಅಂತ ಕೇಳ್ತಾ ಇದಾರೆ. ಟು ಆನ್ಸರ್ ದಿಸ್, ಆಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ವಿಚ್ ಐ ಆಮ್ ಡಿಸ್ಪ್ಲೇಡ್, ದಿಸ್ ಇಸ್ ದ ಎಕ್ಸ್ ವೈ ಮೇಲ್. ಸೊ ದಿಸ್ ಇಸ್ ದ ಎಕ್ಸ್ ಕ್ರೋಮೋಸೋಮ್ ಅಂಡ್ ದಿಸ್ ಇಸ್ ದ ವೈ ಕ್ರೋಮೋಸೋಮ್. ಯು ಕ್ಯಾನ್ ಸಿ ದ ಲೊಕೇಶನ್ ಆಫ್ ದಿ ಎಸ್ ಆರ್ ವೈ ಜೀನ್ ಹಿಯರ್. ಬಟ್ ಇನ್ ದ ಆಪ್ಷನ್ ದೇ ಆರ್ ಗಿವನ್ ವಿತ್ ವೆದರ್ ಇಟ್ ಈಸ್ ಇನ್ ಎ ಪಿ ಆರ್ ಪಿ ಆರ್ ಆರ್ ವೆದರ್ ಇಟ್ ಈಸ್ ಇನ್ ದ ಕ್ಯೂ. ಸೊ ಆ ಲೊಕೇಶನ್ ಎಕ್ಸಾಕ್ಟ್ ಆಗಿ ಕೇಳಿದ್ದಾರೆ. ಇನ್ ದಿಸ್ ಡಯಾಗ್ರಾಮ್ ಐ ಗೆಸ್ ಯು ಕ್ಯಾನ್ ಗೆಟ್ ದ ಕರೆಕ್ಟ್ ಆನ್ಸರ್ ಹಿಯರ್. ದಿಸ್ ಇಸ್ ದ ಎಕ್ಸ್ ಕ್ರೋಮೋಸೋಮ್ ಓಕೆ ವಿಚ್ ಇಸ್ ಆನ್ ದಿ ಲೆಫ್ಟ್, ಅಂಡ್ ದಿಸ್ ಇಸ್ ದ ವೈ ಕ್ರೋಮೋಸೋಮ್ ವಿಚ್ ಇಸ್ ಆನ್ ದ ರೈಟ್ ಸೈಡ್. ಅಂಡ್ ಹಿಯರ್ ದ ಜೀನ್ ದಟ್ ದೇ ಆರ್ ಆಸ್ಕ್ಡ್ ಹಿಯರ್ ಇಸ್ ಎಸ್ ಆರ್ ವೈ ಜೀನ್ ವಿಚ್ ಇಸ್ ಇನ್ ದ ಬ್ಲೂ ಕಲರ್, ಅಂಡ್ ದ ಎಕ್ಸಾಕ್ಟ್ ಲೊಕೇಶನ್ ಹಿಯರ್ ಇಟ್ ಈಸ್ 11.3 ಅಂಡ್ ಇನ್ ದಿ ವೈ ಪಿ. ಓಕೆ ದ ಬಿಲೋ ಒನ್ ಇಸ್ ದಿ ವೈ ಕ್ಯೂ. ಸೊ ಈ ಆನ್ಸರ್ ಇರೋದು ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡೋಣ. ಸೊ ದಟ್ ಈಸ್ ದೇರ್ ಇನ್ ದಿ ಎ ಆಪ್ಷನ್ ಅಲ್ವಾ, ವೈ ಪಿ 11.3. ಸೊ ಹಾಗಾಗಿ ವಿಚ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ವೈ ಕ್ರೋಮ್ ದಿಸ್ ಎಸ್ ಆರ್ ವೈ ಜೀನ್ ಈಸ್ ಲೊಕೇಟೆಡ್ ಆನ್ ದ ಶಾರ್ಟ್ ಪಿ ಆರ್ಮ್ ಆಫ್ ದ ವೈ ಕ್ರೋಮೋಸೋಮ್ ಅಟ್ ದಿ ಪೊಸಿಷನ್ 11.3. ಅಂಡ್ ದಿಸ್ ಎಸ್ ಆರ್ ವೈ ಜೀನ್, ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಎಸ್ ಆರ್ ವೈ ಜೀನ್? ದಿಸ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನಿಷಿಯೇಟಿಂಗ್ ದಿ ಮೇಲ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಇವಾಗ ಅಪ್ ಟೂ ಪೇರೆಂಟ್ಸ್ ಇರ್ತಾರೆ, ಲೈಕ್ ಮದರ್ ಅಂಡ್ ದ ಫಾದರ್. ಸೊ ಮದರ್ ಅಂಡ್ ಫಾದರ್ ಅಲ್ಲಿ ಈ ವೈ ಕ್ರೋಮೋಸೋಮೆ ಡಿಸೈಡ್ ಮಾಡೋದು ವೆದರ್ ದೇ ಆರ್ ಗೋಯಿಂಗ್ ಟು ಗೆಟ್ ದ ಗರ್ಲ್ ಬೇಬಿ ಆರ್ ಎ ಬಾಯ್ ಬೇಬಿ. ಇಟ್ ಡಿಪೆಂಡ್ಸ್ ಅಪಾನ್ ದಿಸ್ ಜೀನ್. ಓಕೆ, ದಿಸ್ ಇಸ್ ದ ಒನ್ ವಿಚ್ ಆಕ್ಚುಲಿ ಡಿಟರ್ಮೈನ್ಸ್ ದ ಮೇಲ್ ಸೆಕ್ಸ್ ಡಿಟರ್ಮಿನೇಷನ್. ಬಿಕಾಸ್ ಇನ್ ದ ಮದರ್ ದ ಜೀನ್ ಈಸ್ ವಾಟ್ ಮದರ್ ಹ್ಯಾವ್ ಎಕ್ಸ್ ಎಕ್ಸ್ ಅಲ್ವಾ. ಸೊ ಅಂಡ್ ಫಾದರ್ ಹ್ಯಾವ್ ಎಕ್ಸ್ ವೈ. ದ ಜೀನ್ ದಟ್ ಈಸ್ ಟ್ರಾನ್ಸ್ಫರ್ ಬೈ ದ ಮದರ್ ಇಟ್ ವಿಲ್ ಬಿ ಓನ್ಲಿ ಎಕ್ಸ್ ರೈಟ್. ಓಕೆ, ಶಿ ಕ್ಯಾನ್ ಓನ್ಲಿ ಟ್ರಾನ್ಸ್ಫರ್ ಎಕ್ಸ್, ಬಟ್ ಫಾದರ್ ಕ್ಯಾನ್ ಟ್ರಾನ್ಸ್ಫರ್ ಎಕ್ಸ್ ಅಂಡ್ ವೈ ಅಲ್ಲ, ಬಿಕಾಸ್ ದೀಸ್ ಟು ಆರ್ ಡಿಫ್ರೆಂಟ್ ಜೀನ್ಸ್. ಅಂಡ್ ಇಫ್ ಯು ಟ್ರಾನ್ಸ್ಫರ್ ಎಕ್ಸ್, ಸೊ ಎಕ್ಸ್ ಎಕ್ಸ್ ವಿಲ್ ಬಿಕಮ್ ದ ಗರ್ಲ್ ಬೇಬಿ. ಅಂಡ್ ಇಫ್ ಯು ಟ್ರಾನ್ಸ್ಫರ್ ವೈ ಇಟ್ ವಿಲ್ ಬಿಕಮ್ ದ ಬಾಯ್ ಬೇಬಿ, ಎಕ್ಸ್ ವೈ. ಓಕೆನಾ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 45. ಅಂಡ್ ಇನ್ಸೆಕ್ಟ್ ಲಾರ್ವಾ ಈಸ್ ಎ ಆಪ್ಷನ್ ಎ ಮಿನಿಯೇಚರ್ ವರ್ಷನ್ ಆಫ್ ದಿ ಅಡಲ್ಟ್, ಆಪ್ಷನ್ ಬಿ ಸೆಕ್ಷುಯಲಿ ಇಮ್ಯಾಚುರ್ ಆರ್ಗನಿಸಮ್ ಸ್ಪೆಷಲೈಸ್ಡ್ ಫಾರ್ ಈಟಿಂಗ್ ಅಂಡ್ ಗ್ರೋತ್, ಆಪ್ಷನ್ ಸಿ ಸ್ಟೇಜ್ ದಟ್ ಎನ್ಶೂರ್ಸ್ ಮೋರ್ ಜೆನೆಟಿಕ್ ವೇರಿಯೇಷನ್, ಆಪ್ಷನ್ ಡಿ ಡಾರ್ಮೆಂಟ್ ಸ್ಟೇಜ್ ಇನ್ ದ ಇನ್ಸೆಕ್ಟ್ ಸೈಕಲ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ, ದಿಸ್ ಇಸ್ ದ ಲೈಫ್ ಸೈಕಲ್ ಆಫ್ ದಿ ಇನ್ಸೆಕ್ಟ್. ಐ ಹ್ಯಾವ್ ಟೇಕನ್ ದಿ ಎಕ್ಸಾಂಪಲ್ ಫಾರ್ ದಿ ಇನ್ಸೆಕ್ಟ್ ಗೆ ಎಕ್ಸಾಂಪಲ್ ಲೇಡಿ ಬಗ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಅಂಡ್ ಇನ್ ಲೈಫ್ ಸೈಕಲ್ ಆಫ್ ಇನ್ಸೆಕ್ಟ್ ಐ ಕ್ಯಾನ್ ಸಿ ದಟ್ ದೇರ್ ಆರ್ ಮೇನ್ಲಿ 4 ಸ್ಟೇಜಸ್ ವಿಲ್ ಬಿ ದೇರ್. ಓಕೆ, ದಟ್ ಸ್ಟೇಜಸ್ ವಿಲ್ ಬಿ, ದಟ್ ಇಸ್ ದ ಫಸ್ಟ್ ಒನ್ ಎಗ್ ಸ್ಟೇಜ್, ಲಾರ್ವಲ್ ಸ್ಟೇಜ್, ಪ್ಯೂಪಾ ಸ್ಟೇಜ್ ಅಂಡ್ ಅಡಲ್ಟ್ ಸ್ಟೇಜ್. ಓಕೆ, ದೀಸ್ ಆರ್ ದ 4 ಮೇನ್ ಸ್ಟೇಜಸ್. ದಿಸ್ ಲಾರ್ವಲ್ ಸ್ಟೇಜ್ ಕಮ್ಸ್ ಬಿಟ್ವೀನ್ ದಿ ಎಗ್ ಸ್ಟೇಜ್ ಅಂಡ್ ದ ಪ್ಯೂಪಾ ಸ್ಟೇಜ್. ಅಂಡ್ ದ ಲಾರ್ವಾ ಎಮರ್ಜಸ್, ದಿಸ್ ಲಾರ್ವಾ ಇಸ್ ಎಮರ್ಜಸ್ ಫ್ರಮ್ ದ ಎಗ್ ಅಂಡ್ ಈಟ್ಸ್ ಅಂಡ್ ಗ್ರೋ. ಓಕೆ, ಅಂಡ್ ದಿಸ್ ಲಾರ್ವಾ ಗೋಸ್ ಥ್ರೂ ದಿ ಸೆವರಲ್ ಮೋಡ್ಸ್ ಅಂಡ್ ಶೇಡ್ಸ್ ಆಫ್ ಇಟ್ಸ್ ಔಟರ್ ಸ್ಕಿನ್. ಓಕೆ, ಶೇಡ್ಸ್ ಆಫ್ ಇಟ್ಸ್ ಔಟರ್ ಸ್ಕಿನ್ ಅಂಡ್ ಈಚ್ ಟೈಮ್ ಬಿಕಮಿಂಗ್ ಎ ಲೇಯರ್. This time it is going to becoming a larger and more developed. And this larval stage can it is going to last for about few weeks or to a year. That means that it depends upon the type of a insects or type of a species. Okay, so for in some insects it is for a few weeks, or in some insects it takes for up to a year. And this larva then later it is going to enter into a pupa stage, and where it is in pupa stage it is going undergoing a metamorphosis into the adult form. Okay, young, and then it is transferred into the adult. Okay, so ee larva enagirutha in larval stage. So idralli avaru kelidare an insect larva is a enadu ಇನ್ಸೆಕ್ಟ್ ಲಾರ್ವಾ. ಸೊ ಇನ್ಸೆಕ್ಟ್ ಲಾರ್ವಾ ಇಸ್ ಎ ಅದೇನದು ಮಿನಿಯೇಚರ್ ವರ್ಷನ್ ಆಫ್ ದಿ ಅಡಲ್ಟ್ ಅಲ್ಲ ಅಲ್ವಾ. ಸೊ ಇವಾಗಿನೂ ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಇಟ್ ಇಸ್ ನಾಟ್ ಎ ಮಿನಿಯೇಚರ್ ವರ್ಷನ್ ಆಫ್ ದ ಅಡಲ್ಟ್, ದಟ್ ಈಸ್ ಟೋಟಲಿ ರಾಂಗ್. ಅಂಡ್ ಸೆಕೆಂಡ್ ಆಪ್ಷನ್, ಕಮಿಂಗ್ ಟು ದ ಸೆಕೆಂಡ್ ಆಪ್ಷನ್, ಸೆಕ್ಷುಯಲಿ ಇಮ್ಮೆಚುರ್ ಆರ್ಗನಿಸಮ್ ಸ್ಪೆಷಲೈಸ್ಡ್ ಫಾರ್ ಈಟಿಂಗ್ ಅಂಡ್ ಗ್ರೋತ್ ಅಲ್ವಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಇಸ್ ಅ ಸೆಕ್ಷುಯಲಿ ಇಮ್ಮೆಚುರ್ ಆರ್ಗನಿಸಮ್ ಸ್ಪೆಷಲೈಸ್ಡ್ ಫಾರ್ ಈಟಿಂಗ್ ಅಂಡ್ ದ ಗ್ರೋತ್. ನೆಕ್ಸ್ಟ್ ಆಪ್ಷನ್, ಸ್ಟೇಜ್ ದಟ್ ಎನ್ಶೂರ್ಸ್ ಮೋರ್ ಜೆನೆಟಿಕ್ ವೇರಿಯೇಷನ್, ನೋ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಅಂಡ್ ಡಾರ್ಮೆಂಟ್ ಸ್ಟೇಜ್ ಇನ್ ದ ಇನ್ಸೆಕ್ಟ್ ಲಾರ್ವಾ, ನೋ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಪ್ಲಾಂಟ್ಸ್ ವಾಸ್ ಎಕ್ಸ್ಟೆನ್ಸಿವ್ಲಿ ಇನ್ವೆಸ್ಟಿಗೇಟೆಡ್ ಇನ್. ಫಸ್ಟ್ ಆಪ್ಷನ್ ಪೀಸಮ್ ಸಟೈವಮ್,
ಆಪ್ಷನ್ ಬಿ ಫ್ಯಾಸಿಯೋಲಸ್ ವಲ್ಗ್ಯಾರಿಸ್, ಆಪ್ಷನ್ ಸಿ ಮೆಲಾಂಡ್ರಿಯಂ, ಆಪ್ಷನ್ ಡಿ ಅರಬ್ಡಿಯೋಪ್ಸಿಸ್ ಥಾಲಿಯಾನ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಪ್ಲಾಂಟ್ಸ್ ವಾಸ್ ಎಕ್ಸ್ಟೆನ್ಸಿವ್, ಯಾವ್ದ್ರಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಕ್ವಶನ್ ಇಲ್ಲಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಇನ್ ದ ಮೆಲಾಂಡ್ರಿಯಂ. ಇನ್ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್ ವಿಚ್ ಐ ಆಮ್ ಡಿಸ್ಪ್ಲೇಯಿಂಗ್ ಇಸ್ ಇಟ್ ಇಸ್ ಪೈಸಮ್ ಸಟೈವಮ್, ಓಕೆ ಪಿ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಏನು ಮೆಂಡೆಲ್ ಹಿ ಯೂಸ್ ದಿಸ್ ಒನ್ ಫಾರ್ ದ ಫಾರ್ ಇಸ್ ಎಕ್ಸ್ಪೆರಿಮೆಂಟ್, ಬಟ್ ಸೆಕ್ಸ್ ಡಿಟರ್ಮಿನೇಷನ್ ಗೆ ಯೂಸ್ ಮಾಡಿರೋದು ಮೆನಾಂಡ್ರಿಯಾ. ಫೇಸಿಯೋಲಸ್ ವಲ್ಗ್ಯಾರಿಸ್ ಆಕ್ಚುಲಿ ಇಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ದಿ ಬೀನ್, ಓಕೆ ಬೀನ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಸೊ ಅದ್ರದ್ದು. ಸೊ ದಿಸ್ ಇಸ್ ದ ಡಯಾಗ್ರಾಮ್ ವಿಚ್ ಐ ಆಮ್ ಡಿಸ್ಪ್ಲೇಯಿಂಗ್ ಹಿಯರ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಮೆಲಾಂಡ್ರಿಯಂ, ದಿಸ್ ಇಸ್ ದ ಮೆಲಾಂಡ್ರಿಯಂ ಫ್ಲವರ್. ಸೊ ಈ ಒಂದು ಪ್ಲಾಂಟ್ ಅನ್ನೇ ಸೆಕ್ಸ್ ಡಿಟರ್ಮಿನೇಷನ್ ಗೆ ತುಂಬಾ ಯೂಸ್ ಮಾಡಿರೋದು. ಸೊ ನೆಕ್ಸ್ಟ್ ಒನ್ ಅರಬ್ಡಿಯೋಪ್ಸಿಸ್ ಥಾಲಿಯಾನ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಇಸ್ 47th. ಡ್ಯಾಶ್ ಇಸ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್, ಆಪ್ಷನ್ ಎ ಸಲಿವರಿ ಗ್ಲ್ಯಾಂಡ್, ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್, ಆಪ್ಷನ್ ಸಿ ಪೀನಿಯಲ್ ಗ್ಲ್ಯಾಂಡ್, ಆಪ್ಷನ್ ಡಿ ಇಂಟೆಸ್ಟೈನಲ್ ಗ್ಲ್ಯಾಂಡ್. ಸೊ ಇದನ್ನ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ನೋ ವಾಟ್ ಆರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಮೀನ್ಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಸೆಕ್ರೇಟ್ಸ್ ದೇರ್ ಪ್ರಾಡಕ್ಟ್ ಥ್ರೂ ಡಕ್ಟ್ ದಟ್ ಲೀಡ್ ಟು ದ ಸರ್ಫೇಸ್ ಆಫ್ ದ ಸ್ಕಿನ್ ಆರ್ ದಿ ಲುಮೆನ್ ಆಫ್ ದ ಹಾಲೋ ಆರ್ಗನ್ಸ್. ವೈ ಎಂಡೋಕ್ರೈನ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ದಿ ಹಾರ್ಮೋನ್ಸ್ while endocrine gland secretes the hormones directly into the bloodstream without the ducts. ಓಕೆ ಸೊ ಎಕ್ಸೋಕ್ರೈನ್ ಗ್ಲಾನ್ಸ್ ಏನ್ ಮಾಡುತ್ತೆ, ಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಎಂಡೋಕ್ರೈನ್ ಗ್ಲಾನ್ಸ್ ಅಲ್ಲಿ ಡಕ್ಟ್ಸ್ ಇರಲ್ಲ, ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಹಾರ್ಮೋನ್ಸ್, ವಾಟ್ ದೇ ವಿಲ್ ಸೆಕ್ರೆಟ್ ಡೈರೆಕ್ಟ್ಲಿ ಸೆಕ್ರೆಟ್ಸ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಇಯರ್. ಅಂಡ್ ಎಕ್ಸೋಕ್ರೈನ್ ಗ್ಲಾನ್ಸ್ ಆಕ್ಚುಲಿ ಅಫೆಕ್ಟ್ ದ ಸ್ಪೆಸಿಫಿಕ್ ಏರಿಯಾ ಆಫ್ ದ ಬಾಡಿ. ಓಕೆ ಓನ್ಲಿ ಒಂದು ಸ್ಪೆಸಿಫಿಕ್ ಏರಿಯಾ ಆಫ್ ದ ಬಾಡಿಗೆ ಅಫೆಕ್ಟ್ ಆಗುತ್ತೆ, ಬಟ್ ಎಂಡೋಕ್ರೈನ್ ಏನಾಗುತ್ತೆ, ಇಟ್ ಅಫೆಕ್ಟ್ಸ್ ದ ಹೋಲ್ ಬಾಡಿ ಅಂತ ಹೇಳ್ಬೋದು. ಅಂಡ್ ದಿಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇಟ್ ಈಸ್ ಲೈಕ್ ದೇ ಹ್ಯಾವ್ ಎ ಡೆಲಿವರಿ ಸಿಸ್ಟಮ್ ವಿತ್ ಟ್ಯೂಬ್ಸ್, ಅಂದ್ರೆ ಆ ತರ ಕನ್ಸ್ಟ್ರಕ್ಟ್ ಆಗಿದೆ ಎಕ್ಸೋಕ್ರೈನ್ ಗ್ಲ್ಯಾಂಡ್, ಬಿಕಾಸ್ ಯಾಕಂದ್ರೆ ಡಕ್ಸ್ ಇದೆ. ಸೊ ಅದು ಸೆಕ್ರೀಷನ್ ಯಾವ ತರ ಆಗುತ್ತೆ, ಇಟ್ಸ್ ಲೈಕ್ ದೇ ಹ್ಯಾವ್ ಎ ಡೆಲಿವರಿ ಸಿಸ್ಟಮ್ ವಿತ್ ಟ್ಯೂಬ್ಸ್. ಓಕೆ ಬಟ್ ಇನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲಿ ಏನಾಗುತ್ತೆ, ದಿಸ್ ಇಸ್ ಲೈಕ್ ದೇ ಆರ್ ಡೈರೆಕ್ಟ್ಲಿ ಇಂಟ್ರೊಡ್ಯೂಸಿಂಗ್ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಓಕೆ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ರೆಗ್ಯುಲೇಟ್ಸ್ ದಿ ಸ್ವೆಟ್ ಸಲೈವಾ ಅಂಡ್ ಡೈಜೆಸ್ಟಿವ್ ಎಂಜೈಮ್ಸ್, ವೈಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ರೆಗ್ಯುಲೇಟ್ಸ್ ದಿ ಬಾಡಿ ಫಂಕ್ಷನ್ಸ್ ಲೈಕ್ ಗ್ರೋತ್ ಮೆಟಬಾಲಿಸಮ್ ಅಂಡ್ ಹಿಯರ್ ದಿಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಕ್ಚುಲಿ ದೇ ಆಕ್ಟ್ಸ್ ಲೈಕ್ ಎ ಬಾಡಿ ಮೆಸೆಂಜರ್ಸ್. ಓಕೆ ಅಂಡ್ ಟೋಟಲಿ ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ದ ಹೋಲ್ ಬಾಡಿ. ಅಂಡ್ ಹಿಯರ್ ದೇ ಆರ್ ಆಸ್ಕಿಂಗ್ ದ ಟೈಪ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್, ವಿಚ್ ಇಸ್ ದ ಒನ್ ಟೈಪ್ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ಅಮಾಂಗ್ ದೀಸ್ ಅಂತ ಕೇಳ್ತಿರೋದು. ಸೊ ಅದನ್ನ ನಿಮ್ಗೆ ಈಸಿ ಮಾಡೋಕೆ ನಾನು ಇಲ್ಲಿ ಒಂದು ಲೀಸ್ಟ್ ಹೇಳ್ಬಿಡ್ತೀನಿ. ಸೊ ಯು ವಿಲ್ ಗೆಟ್ ಟು ನೋ ವಿಚ್ ಆರ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ವಿಚ್ ಆರ್ ದ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲಿ ಫಸ್ಟ್ ಟೈಪ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ ಹಿಯರ್ ಈಸ್ ಫಸ್ಟ್ ಒನ್ ಈಸ್ ಪಿಟ್ಯೂಟರಿ ಗ್ಲ್ಯಾಂಡ್, ಓಕೆ ಅಂಡ್ ದೆನ್ ಥೈರಾಯ್ಡ್ ಗ್ಲ್ಯಾಂಡ್ ಅಂಡ್ ಥರ್ಡ್ ಒನ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂಡ್ ಫೋರ್ತ್ ಒನ್ ಅಡ್ರಿನಲ್ ಗ್ಲ್ಯಾಂಡ್, ಫಿಫ್ತ್ ಒನ್ ಪ್ಯಾಂಕ್ರಿಯಾಸ್ ಅಂಡ್ ಸಿಕ್ಸ್ತ್ ಒನ್ ಓವರೀಸ್, ಸೆವೆಂತ್ ಒನ್ ಟೆಸ್ಟೀಸ್ ಅಂಡ್ ಏತ್ ಒನ್ ಪೀನಿಯಲ್ ಗ್ಲ್ಯಾಂಡ್. ಓಕೆ ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ಯಾವ್ದು ಬರ್ತಾ ಇದೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಪೀನಿಯಲ್ ಗ್ಲ್ಯಾಂಡ್. ಓಕೆ ಅಂಡ್ ಕಮಿಂಗ್ ಟು ದಿ ಎಕ್ಸೋಕ್ರೈನ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲಿ ಸ್ವೆಟ್ ಗ್ಲ್ಯಾಂಡ್ ಬರುತ್ತೆ ಅಂಡ್ ಸಲಿವರಿ ಗ್ಲ್ಯಾಂಡ್ ಬರುತ್ತೆ ಅಂಡ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಬರುತ್ತೆ ಅಂಡ್ ದೆನ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ ಬರುತ್ತೆ ಅಂಡ್ ಹ್ಯಾವ್ ಟು ಆಡ್ ಸಮ್ ಮೋರ್ ಮೆಮರಿ ಗ್ಲ್ಯಾಂಡ್ಸ್ ಅಂಡ್ ಲಿವರ್ ಅಂಡ್ ಈವನ್ ಪ್ಯಾಂಕ್ರಿಯಾಸ್ ಹಿಯರ್ ಈಸ್ ಆಲ್ಸೋ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂಡ್ ಪ್ಯಾಂಕ್ರಿಯಾಸ್ ಇಟ್ ಈಸ್ ಗೋಯಿಂಗ್ ಟು ಆಕ್ಟ್ ಬೋತ್ ಲೈಕ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಓಕೆ ಸೊ ದಿಸ್ ಇಸ್ ದ ಲೀಸ್ಟ್ ಆಫ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಐ ಹೋಪ್ ದಟ್ ವಿಲ್ ಹೆಲ್ಪ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 48th ಕ್ವಶನ್. ದ ಪ್ರೋಜೆನಿ ಆಫ್ ದ ಕ್ರಾಸ್ ಬಿಟ್ವೀನ್ ವೈಟ್ ಐಡ್ ಫೀಮೇಲ್ಸ್ ಅಂಡ್ ರೆಡ್ ಐಡ್ ಮೇಲ್ಸ್ ಈಸ್, ಆಪ್ಷನ್ ಎ ವೈಟ್ ಐಡ್ ಮೇಲ್ಸ್ ಅಂಡ್ ರೆಡ್ ಐಡ್ ಫೀಮೇಲ್ಸ್, ಆಪ್ಷನ್ ಬಿ ವೈಟ್ ಐಡ್ ಫೀಮೇಲ್ಸ್ ಅಂಡ್ ರೆಡ್ ಐಡ್ ಮೇಲ್ಸ್, ಆಪ್ಷನ್ ಸಿ ರೆಡ್ ಐಡ್ ಮೇಲ್ಸ್ ಅಂಡ್ ವೈಟ್ ಐಡ್ ಫೀಮೇಲ್ಸ್, ಆಪ್ಷನ್ ಡಿ ವೈಟ್ ಐಡ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಸೊ ಇದು ಜೆನೆಟಿಕ್ಸ್ ಅಲ್ಲಿ ಬಂದಿರತಕ್ಕಂತ ಕ್ವಶನ್. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ನಾನು ಆಲ್ರೆಡಿ ಸಾಲ್ವ್ ಮಾಡಿದೀನಿ, ದಟ್ಸ್ ವಾಟ್ ಐ ಆಮ್ ಡಿಸ್ಪ್ಲೇಯಿಂಗ್ ನೌ. ಸೊ ಏನ್ ಹೇಳಿದ್ರೆ ಕ್ವಶನ್ ಅಲ್ಲಿ ದೇ ಹ್ಯಾವ್ ಗಿವನ್ ವೈಟ್ ಐಡ್ ಫೀಮೇಲ್, ಓಕೆ ವಿಚ್ ಇಸ್ ಗೋಯಿಂಗ್ ಟು ಕ್ರಾಸ್ ವಿತ್ ರೆಡ್ ಐಡ್ ಮೇಲ್ ಅಂತ ಹೇಳಿದರೆ. ಸೊ ವೈಟ್ ಐಡ್ ಫೀಮೇಲ್ ಗೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದು XW ಅಂಡ್ ರೆಡ್ ಐಡ್ ಗೆ ಎಕ್ಸ್ ಪ್ಲಸ್ ಅಂತ ಹಾಕಿದೀನಿ. ಈವನ್ ಇನ್ ಸಮ್ ಕೇಸ್ XW+ ಅಂತಾನು ಯೂಸ್ ಮಾಡಬಹುದು. ಸೊ ಐ ಜಸ್ಟ್ ರೋಟ್ ಇಟ್ XX+ ಅಂತಂದ್ ಹೇಳ್ಬಿಟ್ಟು ವೈ ಕ್ರೋಮೋಸೋಮ್ ಆಯ್ತಾ. ಸೊ ಗ್ಯಾಮೇಟ್ಸ್ XW ಅಂಡ್ ರೆಡ್ ಐಗೆ ಮೇಲ್ ಗ್ಯಾಮೇಟ್ಸ್ X+ ಅಂಡ್ ವೈ. ಓಕೆ ದೀಸ್ ಆರ್ ದ ಗ್ಯಾಮೇಟ್ಸ್. ನಾವು ಕ್ರಾಸ್ ಓವರ್ ಮಾಡಿದಾಗ, ಸೊ ಅಂದ್ರೆ ನೆಕ್ಸ್ಟ್ ಜನರೇಷನ್ F1 ಜನರೇಷನ್ ಆಗಿರುತ್ತೆ ಅಲ್ವಾ. ಸೊ ಇವಾಗ ಕ್ರಾಸ್ ಮಾಡಿದಾಗ XW+ ಬರುತ್ತೆ. ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಅ ರೆಡ್ ಐಡ್ ಫೀಮೇಲ್ ಅಂಡ್ ದೆನ್ XW ಅಂಡ್ ವೈ ಬರುತ್ತೆ, ದಟ್ ಈಸ್ ವೈಟ್ ಐಡ್ ಮೇಲ್ ಅಂಡ್ ನೆಕ್ಸ್ಟ್ XW ಅಂಡ್ X+
that is red-eyed female, and we are going to get fourth one XW and Y, that is white-eyed male. ಸೊ ಈ ತರ ಕ್ರಾಸ್ ಮಾಡಿದಾಗ ಆಲ್ ದ ಫೀಮೇಲ್ಸ್ ಆರ್ ರೆಡ್ ಐಡ್ ಅಂಡ್ ಆಲ್ ದ ಮೇಲ್ಸ್ ಆರ್ ವೈಟ್ ಐಡ್. ಸೊ ಇದು ಯಾವ ಆಪ್ಷನ್ ಅಲ್ಲಿ ಇದೆ ಅಂತಂದೇಳಿ ನೋಡ್ಕೊಳ್ಳೋಣ. ಸೊ ದಟ್ ವಿಲ್ ಬಿಕಮ್ ದ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, ದಿಸ್ ಆಕ್ಚುಲಿ ಕಾಲ್ಡ್ ಎಸ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಓಕೆ, ದಟ್ ಈಸ್ ಗಿವನ್ ಬೈ ದ ಬೋವರಿ ಅಂಡ್ ಸುಟ್ಟ ಬೈ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ ಆನ್ ಡ್ರೋಸೋಫಿಲಾ, ಅಂಡ್ ದಿಸ್ ಐ ಕಲರ್ ಈಸ್ ದಟ್ ಜೀನ್ ಲೊಕೇಟೆಡ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್. ಓಕೆ, ಇಟ್ ಇಸ್ ಲೊಕೇಟೆಡ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್. ಸೊ ಅದ್ ಇರ್ತಕ್ಕಂಥ ಆಪ್ಷನ್ ಯಾವುದು? ದಟ್ ಈಸ್ ದೇರ್ ಇನ್ ದ ಆಪ್ಷನ್ ಎನಲ್ಲೇ ಇದೆ ಆಪ್ಷನ್, ವೈಟ್ ಐಡ್ ಮೇಲ್ಸ್ ಅಂಡ್ ರೆಡ್ ಐಡ್ ಫೀಮೇಲ್ಸ್. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 49th ಕ್ವಶನ್. ಟೂ ಪ್ಲಾಂಟ್ಸ್ ದೋಸ್ ಆರ್ ಹೆಟ್ರೋಸೈಗಸ್ ಫಾರ್ ಬೋತ್ ಟ್ರೇಡ್ಸ್ ಆರ್ ಕ್ರಾಸ್ಡ್. ಓಕೆ, ಟೂ ಪ್ಲಾಂಟ್ಸ್ ದೋಸ್ ಆರ್ ಹೆಟ್ರೋಸೈಗಸ್ ಫಾರ್ ದ ಬೋತ್ ದ ಟ್ರೇಡ್ಸ್ ಆರ್ ಕ್ರಾಸ್ಡ್, ವಾಟ್ ಫ್ರಾಕ್ಷನ್ ಆಫ್ ದ ಆಫ್ಸ್ಪ್ರಿಂಗ್ ವಿಲ್ ಹ್ಯಾವ್ ದಿ ಜಿನೋಟೈಪ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಬಿ. ಆಪ್ಷನ್ ಎ 1/8, ಆಪ್ಷನ್ ಬಿ 1/16, ಆಪ್ಷನ್ ಸಿ 1/4, ಆಪ್ಷನ್ ಡಿ 1/2. ಟು ಸಾಲ್ವ್ ದಿಸ್, ಸಾಲ್ವ್ ಮಾಡೋಕೆ ನಾನು ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ನ ಬರ್ಬಿಟ್ಟು ಸಾಲ್ವ್ ಮಾಡಿದ್ದೀನಿ. ಸೊ ಅವರಲ್ಲಿ ಹೇಳ್ತಾ ಇರೋದೇನು, ಟೂ ಹೆಟ್ರೋಸೈಗಸ್ ಟ್ರೇಟ್. ಓಕೆ, ಹೆಟ್ರೋಸೈಗಸ್ ಟ್ರೇಟ್ಸ್ ನ ತಗೊಂಡು ಮಾಡ್ತಾ ಇರೋದಲ್ವಾ ಪ್ರಾಬ್ಲಮ್. ಸೊ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಟೂ ಪ್ಲಾಂಟ್ಸ್ ದೋಸ್ ಆರ್ ಹೆಟ್ರೋಸೈಗಸ್ ಫಾರ್ ಬೋತ್ ದ ಟ್ರೇಟ್ಸ್ ಅಂತ ಹೇಳ್ತಿದ್ದಾರೆ. ಎರಡು ಟ್ರೇಟ್ಸ್ ಏನೋದು ಹೆಟ್ರೋಸೈಗಸ್ ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಇದು ಪೇರೆಂಟಲ್ ಜನರೇಷನ್. ಓಕೆ, ದಿಸ್ ಇಸ್ ದ ಪೇರೆಂಟಲ್ ಜನರೇಷನ್, ನೆಕ್ಸ್ಟ್ ದೆನ್ ಗ್ಯಾಮೆಟ್ಸ್. ಓಕೆ, ಅದರಲ್ಲಿ ಎಫ್ ಒನ್ ಜನರೇಷನ್ ಅಲ್ಲಿ ಏನ್ ಬರುತ್ತೆ, ದಿಸ್ ಇಸ್ ವಿಲ್ ಬಿಕಮ್ ದ ಹೆಟ್ರೋಸೈಗಸ್ ಅಂಡ್ ದಿಸ್ ಬಿಕಮ್ ದ ಗ್ಯಾಮೆಟ್ಸ್. ಸೊ ಕ್ರಾಸ್ ಮಾಡಿದಾಗ ಅವ್ರು ಕ್ವಶನ್ ಅಲ್ಲಿ ಕೇಳಿರೋದು ಕ್ಯಾಪಿಟಲ್ ಎ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಬಿ ಎಷ್ಟು ಇದರಲ್ಲಿ ಬರುತ್ತೆ ಅಂತಂದು ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಅದು ಎಷ್ಟರಲ್ಲಿ ಬರುತ್ತೆ, ಇಟ್ ವಿಲ್ ಬಿಕಮ್ ದ 1/8 ಆಗುತ್ತೆ ಅಲ್ವಾ, ಬಿಕಾಸ್ 1 2 3 4 1 2 3 4. ಓಕೆ, 4 4 8. ಓಕೆ, ಸೊ 1/8 ಇಸ್ ದ ಕರೆಕ್ಟ್ ಆನ್ಸರ್. 1/8 ಯಾವ್ದು ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಎ ನಲ್ಲಿದೆ. 1/8 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 50th one. ರ್ಯಾಂಡಮ್ ಚೇಂಜಸ್ ಇನ್ ದ ಫ್ರೀಕ್ವೆನ್ಸೀಸ್ ಆಫ್ ಅಲೀಲ್ಸ್ ವಿತ್ ಇನ್ ಎ ಸ್ಮಾಲ್ ಪಾಪ್ಯುಲೇಷನ್ ಈಸ್, ಆಪ್ಷನ್ ಎ ಜೆನೆಟಿಕ್ ಲೋಡ್, ಆಪ್ಷನ್ ಬಿ ಜೆನೆಟಿಕ್ ಡ್ರಿಫ್ಟ್, ಆಪ್ಷನ್ ಸಿ ಎಟ್ರೋಸಿಸ್, ಆಪ್ಷನ್ ಡಿ ಹೋಮಿಯೋಸ್ಟಾಸಿಸ್. ಸೊ ಬಿಫೋರ್ ಆನ್ಸರಿಂಗ್ ದೆ ವಿ ವಿಲ್ ನೋ ದ ಆಪ್ಷನ್ಸ್ ಹಿಯರ್. ಜೆನೆಟಿಕ್ ಲೋಡ್ ಅಂದ್ರೆ ಏನು? ಫಸ್ಟ್ ಒನ್ ಜೆನೆಟಿಕ್ ಲೋಡ್. ಜೆನೆಟಿಕ್ ಲೋಡ್ ಅಂದ್ರೆ ಏನು? ಜೆನೆಟಿಕ್ ಲೋಡ್ ದಿ ರಿಡಕ್ಷನ್ ಇನ್ ದ ಮೀನ್ ಫಿಟ್ನೆಸ್ ಆಫ್ ದ ಪಾಪ್ಯುಲೇಷನ್. ಓಕೆ, ದಟ್ ಈಸ್ ಕಾಲ್ಡ್ ಅಸ್ ಜೆನೆಟಿಕ್ ಲೋಡ್ ಅಂತ ಹೇಳ್ಬೋದು. ದಿಸ್ ಈಸ್ ಡ್ಯೂ ಟು ಬಿಕಾಸ್ ದ ಲೋಡ್ ದಟ್ ಕೆನ್ ಬಿ ಕಾಸ್ಡ್ ಬೈ ರಿಕರ್ ಡೆಲ್ಟೀರಿಯಸ್ ಮ್ಯುಟೇಷನ್ಸ್, ಜೆನೆಟಿಕ್ ಡ್ರಿಫ್ಟ್ ಅಂಡ್ ರಿಕಾಂಬಿನೇಷನ್ ಅಫೆಕ್ಟಿಂಗ್ ದ ಫೇವರಬಲ್ ಜೀನ್ ಕಾಂಬಿನೇಷನ್. ಓಕೆ, ಸೊ ಹಾಗಾಗಿ ಜೆನೆಟಿಕ್ ಲೋಡ್ ಅದು ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್. ಜೆನೆಟಿಕ್ ಡ್ರಿಫ್ಟ್ ಇಟ್ ಇಸ್ ದಿ ರ್ಯಾಂಡಮ್ ಚೇಂಜಸ್ ಇನ್ ದ ಫ್ರೀಕ್ವೆನ್ಸಿಸ್ ಆಫ್ ಅಲೀಲ್ಸ್ ವಿತ್ ಇನ್ ಎ ಪಾಪ್ಯುಲೇಷನ್. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಇಲ್ಲೇನಾಗುತ್ತೆ, ಸಡನ್ ಆಗಿ ರ್ಯಾಂಡಮ್ ಚೇಂಜಸ್ ಆಗುತ್ತೆ ಎಲ್ಲಿ? ಇನ್ ದ ಫ್ರೀಕ್ವೆನ್ಸಿಸ್ ಆಫ್ ಅಲೀಲ್ಸ್ ವಿತ್ ಇನ್ ಎ ಸ್ಮಾಲ್ ಪಾಪ್ಯುಲೇಷನ್. ಸೊ ಇಫ್ ಯು ಟೇಕ್ ದಿಸ್ ಇಸ್ ದ ಸ್ಮಾಲ್ ಪಾಪ್ಯುಲೇಷನ್, ಸೊ ಇದನ್ನ ಸ್ಮಾಲ್ ಪಾಪ್ಯುಲೇಷನ್ ಅಂತಂದೇಳಿ ಕನ್ಸಿಡರ್ ಮಾಡಿದ್ರೆ, ಸೊ ಇದರಲ್ಲಿ ರ್ಯಾಂಡಮ್ ಚೇಂಜಸ್ ಇನ್ ದ ಫ್ರೀಕ್ವೆನ್ಸಿಸ್ ಆಗುತ್ತೆ ವಿತ್ ಇನ್ ಎ ಸ್ಮಾಲ್ ಪಾಪ್ಯುಲೇಷನ್. ಓಕೆ, ದಟ್ ಈಸ್ ಆಕ್ಚುಲಿ ಸಡನ್ ಆಗಿ ರ್ಯಾಂಡಮ್ ಆಗುತ್ತೆ. ಸೊ ಅದನ್ನ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಇಸ್ ಹೆಟ್ರೋಸಿಸ್. ವಾಟ್ ಈಸ್ ದಿಸ್ ಹೆಟ್ರೋಸಿಸ್? ಹೆಟ್ರೋಸಿಸ್ ಮೀನ್ಸ್ ಇಟ್ ಈಸ್ ದ ಎನ್ಹಾನ್ಸ್ಮೆಂಟ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಆಫ್ಸ್ಪ್ರಿಂಗ್ಸ್. ಅದನ್ನ ನಾವು ಹೆಟ್ರೋಸಿಸ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಈಸಿ ಆಗಿದೆ. ಹೋಮಿಯೋಸ್ಟಾಸಿಸ್ ಅಂದ್ರೆ ಇಟ್ಸ್ ಲೈಕ್ ಅಡ್ಜಸ್ಟಿಂಗ್ ಅವರ್ ಬಾಡಿ ಟು ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಬಾಡಿ ಇಸ್ ಟ್ರೈಂಗ್ ಟು ರೆಗ್ಯುಲೇಟ್ ದಟ್, ಮೀನ್ಸ್ ಇಟ್ ಇಸ್ ಟ್ರೈಂಗ್ ಟು ಮೇಂಟೈನ್ ದ ಹೋಮಿಯೋಸ್ಟಾಸಿಸ್. ಓಕೆ, ಫಾರ್ ದ ಚೇಂಜಿಂಗ್ ಎನ್ವೈರನ್ಮೆಂಟ್ ಅದನ್ನ ನಾವು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ 51st ಕ್ವಶನ್, ದಟ್ ಈಸ್ ಚಾರ್ಲ್ಸ್ ಡಾರ್ವಿನ್. ಸೊ ಆಪ್ಷನ್ ಎ ಅಸೆಪ್ಟೆಡ್ ದಿ ಮೆಂಡಲ್ಸ್ ಲಾ ಆಫ್ ಹೆರಿಡಿಟಿ, ಆಪ್ಷನ್ ಬಿ ರಿಜೆಕ್ಟೆಡ್ ಮೆಂಡಲ್ಸ್ ಲಾ ಆಫ್ ಹೆರಿಡಿಟಿ, ಆಪ್ಷನ್ ಸಿ ರೀಡಿಸ್ಕವರ್ಡ್ ದ ಮೆಂಡಲ್ಸ್ ಲಾ ಆಫ್ ಹೆರಿಡಿಟಿ, ಆಪ್ಷನ್ ಡಿ ವಾಸ್ ಅನ್ಅವೇರ್ ಆಫ್ ಮೆಂಡಲ್ಸ್ ಲಾಸ್ ಆಫ್ ಹೆರಿಡಿಟಿ. ಏನೋ ಸ್ಪೆಲ್ಲಿಂಗ್ ರಾಂಗ್ ಇದೆ. ಓಕೆ, ಲಾಸ್ ಆಫ್ ಹೆರಿಡಿಟಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಡಿ. ದಿಸ್ ಚಾರ್ಲ್ಸ್ ಡಾರ್ವಿನ್ ವಾಸ್ ಅನ್ಅವೇರ್ ಆಫ್ ದ ಮೆಂಡಲ್ಸ್ ಲಾ ಆಫ್ ಹೆರಿಡಿಟಿ. ಓಕೆ, ಈ ವಾಸ್ ಅನ್ಅವೇರ್ ಆಫ್ ದ ಮೆಂಡಲ್ಸ್ ಲಾ ಆಫ್ ಹೆರಿಡಿಟಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಆರ್ಗನ್ಸ್ ಸಿಮಿಲರ್ ಇನ್ ಶೇಪ್ ಅಂಡ್ ಫಂಕ್ಷನ್. ಆರ್ಗನ್ಸ್ ಏನಾಗಿದೆ, ಶೇಪ್ ಮತ್ತೆ ಫಂಕ್ಷನ್ ಸೇಮ್ ಇದೆ, ಬಟ್ ದೇರ್ ಒರಿಜಿನ್ ಬೇಸಿಕ್ ಪ್ಲಾನ್ ಅಂಡ್ ಡೆವಲಪ್ಮೆಂಟ್ ಆರ್ ಡಿಸಿಮಿಲರ್. ಒರಿಜಿನ್ ಆರ್ ಕಾಲ್ಡ್, ಆಪ್ಷನ್ ಎ ಹೋಮೋಲಾಗಸ್, ಆಪ್ಷನ್ ಬಿ ಪ್ಯಾರಲಾಗಸ್, ಆಪ್ಷನ್ ಸಿ ಅನಲಾಗಸ್, ಆಪ್ಷನ್ ಡಿ ಆರ್ಥೋಲಾಗಸ್. ಹಿಯರ್ ಫಸ್ಟ್ ವಿ ವಿಲ್ ನೋ ದ ಆಪ್ಷನ್ಸ್ ಹಿಯರ್. ವಾಟ್ ಆರ್ ಹೋಮೋಲಾಗಸ್? ಹೋಮೋಲಾಗಸ್ ಅಂದ್ರೆ ಹೋಮೋ ಮೀನ್ಸ್ ಸೇಮ್. ಓಕೆ, ಸೊ ಇಲ್ಲೇನಾಗುತ್ತೆ, ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನರಿ ಒರಿಜಿನ್ ಏನಾಗುತ್ತೆ, ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಫಂಕ್ಷನ್ ಇರುತ್ತೆ. ಬಟ್ ಇಲ್ಲಿ ಅವ್ರೇನ್ ಕೇಳಿದಾರೆ, ಇಲ್ಲಿ ಸಿಮಿಲರ್ ಇನ್ ಶೇಪ್ ಅಂಡ್ ಫಂಕ್ಷನ್ ಬಟ್ ಡಿಸಿಮಿಲರ್ ಇನ್ ದ ಬೇಸಿಕ್ ಅಂಡ್ ಒರಿಜಿನ್ ಬೇಸಿಕ್ ಪ್ಲಾನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿರೋದು ಅಲ್ವಾ.
ಸೊ ಹಾಗಾಗಿ ಹೋಮೋಲಾಗಸ್ ಅಲ್ಲಿ ಏನಾಗುತ್ತೆ, ಹೋಮೋಲಾಗಸ್ ಡೆಫಿನೇಷನ್ ಏನು, ಸ್ಟ್ರಕ್ಚರ್ ಎವಲ್ಯೂಷನರಿ ವರ್ಜನ್ ಸಿಮಿಲರ್ ಆಗಿರುತ್ತೆ ಬಟ್ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಫಂಕ್ಷನ್ ಸಿಮಿಲರ್ ಅಂತ ಹೇಳಿದ್ರೆ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಪ್ಯಾರಲಾಗಸ್ ಅಂದ್ರೆ ಏನು, ಪ್ಯಾರಲಾಗಸ್ ಇಸ್ ದಿಸ್, ದೀಸ್ ಆರ್ ನಥಿಂಗ್ ಬಟ್ ದ ಜೀನ್ಸ್, ದೀಸ್ ಆರ್ ದ ಟೈಪ್ ಆಫ್ ಹೋಮೋಲಾಗಸ್ ಜೀನ್ಸ್ ಫೌಂಡ್ ವಿತ್ ಇನ್ ಎ ಸಿಂಗಲ್ ಸ್ಪೀಸೀಸ್ ಡ್ಯೂ ಟು ದ ಡ್ಯೂಪ್ಲಿಕೇಶನ್ ಅಂತ ಹೇಳ್ಬೋದು, ಅಂಡ್ ದೇ ಹಾವ್ ಅ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಏನು ಕರೆಕ್ಟ್ ಆನ್ಸರ್ ಅಲ್ಲ. ಕಮಿಂಗ್ ಟು ಆಪ್ಷನ್ ಸಿ, ಅನಲಾಗಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅನಲಾಗಸ್ ಅಂದ್ರೆ ಏನು, ಆರ್ಗನ್ಸ್ ಸಿಮಿಲರ್ ಇನ್ ಶೇಪ್ ಅಂಡ್ ಫಂಕ್ಷನ್ ಬಟ್ ಡಿಫ್ರೆಂಟ್ ಇನ್ ದೇರ್ ಒರಿಜಿನ್, ಓಕೆ, ದೋಸ್ ಆರ್ ಕಾಲ್ಡ್ ಆಸ್ ಅನಲಾಗಸ್. ಓಕೆ, ಕಮಿಂಗ್ ಟು ದ ಆಪ್ಷನ್ ಡಿ, ಆರ್ಥೋಲಾಗಸ್. ಆರ್ಥೋಲಾಗಸ್ ಅಂದ್ರೆ ಏನು, ಆರ್ಥೋಲಾಗಸ್ ಅಂದ್ರೆ ದೀಸ್ ಆರ್ ದ ಜೀನ್ಸ್ ದಟ್ ಆರ್ ದ ಆರ್ ಟೈಪ್ ಆಫ್ ದ ಹೋಮೋಲಾಗಸ್ ಜೀನ್ಸ್ ಫೌಂಡ್ ಇನ್ ಡಿಫ್ರೆಂಟ್ ಸ್ಪೀಸೀಸ್ ಡ್ಯೂ ಟು ದ ಸ್ಪೀಸಿಯೇಷನ್. ನೆಕ್ಸ್ಟ್ 53 ಕ್ವೆಶನ್, ಡಾರ್ವಿನ್ಸ್ ನ್ಯಾಚುರಲ್ ಲ್ಯಾಬೊರೇಟರಿ ಆರ್ ಡ್ಯಾಶ್, ಆಪ್ಷನ್ ಎ ಹಿಸ್ ಗಾರ್ಡನ್ಸ್, ಆಪ್ಷನ್ ಬಿ ಸೀ ಕೋಸ್ಟ್, ಆಪ್ಷನ್ ಸಿ ಗ್ರೀನ್ ಫಾರೆಸ್ಟ್, ಆಪ್ಷನ್ ಡಿ ಗ್ಯಾಲಪಾಗೋಸ್ ಹೈಲ್ಯಾಂಡ್ಸ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಗ್ಯಾಲಪಾಗೋಸ್ ಹೈಲ್ಯಾಂಡ್. ಓಕೆ, ಸೊ ಡಾರ್ವಿನ್ ಯೂಸ್ ಮಾಡಿತ್ತು ಗ್ಯಾಲಪಾಗೋಸ್ ಹೈಲ್ಯಾಂಡ್ಸ್ ನ ಫಾರ್ ಆಸ್ ಎ ನ್ಯಾಚುರಲ್ ಅವನ್ ಲ್ಯಾಬೊರೇಟರಿನೇ ಹೈಲ್ಯಾಂಡ್. ಓಕೆ, ಸೊ ಡೈರೆಕ್ಟ್ ಕ್ವಶನ್ ಆಗಿದೆ, ನಥಿಂಗ್ ಟು ಡಿಸ್ಕಸ್ ಇನ್ ದಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಬ್ಲೂ ಲೈಟ್ ಈಸ್ ಯೂಸ್ಡ್ ಫಾರ್ ಗ್ರೇಟರ್ ರೆಸೊಲ್ಯೂಷನ್ ಆಫ್ ಆಬ್ಜೆಕ್ಟ್ ಅಂಡರ್ ಮೈಕ್ರೋಸ್ಕೋಪ್ ರಾದರ್ ದನ್ ದ ರೆಡ್ ಲೈಟ್, ಇಟ್ ಈಸ್ ಬಿಕಾಸ್. ಆಪ್ಷನ್ ಇ, ದ ವೇವ್ ಲೆಂತ್ ಆಫ್ ಬ್ಲೂ ಲೈಟ್ ಈಸ್ ಶಾರ್ಟರ್. ಆಪ್ಷನ್ ಬಿ, ದ ವೇವ್ ಲೆಂತ್ ಆಫ್ ರೆಡ್ ಲೈಟ್ ಈಸ್ ಶಾರ್ಟರ್. ಆಪ್ಷನ್ ಸಿ, ವೇವ್ ಲೆಂತ್ ಆಫ್ ರೆಡ್ ಲೈಟ್ ಈಸ್ ಮಿಕ್ಸರ್ ವಿತ್ ಅದರ್ ಲೈಟ್. ಆಪ್ಷನ್ ಡಿ, ದ ವೇವ್ ಲೆಂತ್ ಆಫ್ ಬ್ಲೂ ಲೈಟ್ ಈಸ್ ಲಾಂಗರ್. ವೇವ್ ಲೆಂತ್ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಬ್ಲೂ ಲೈಟ್ ವೇವ್ ಲೆಂತ್ ಶಾರ್ಟರ್ ಇದೆ ವೆನ್ ಕಂಪೇರ್ ಟು ದ ರೆಡ್ ಲೈಟ್. ಹಾಗಾಗಿ ರೆಡ್ ಲೈಟ್ ವೇವ್ ಲೆಂತ್ ಶಾರ್ಟರ್ ಇದೆ ಅನ್ನೋದು ಇದು ರಾಂಗ್ ಆಗುತ್ತೆ. ಓಕೆ, ಅಂಡ್ ದೆನ್ ಸೊ ದ ವೇವ್ ಲೆಂತ್ ಆಫ್ ರೆಡ್ ಲೈಟ್ ಈಸ್ ಮಿಕ್ಸಸ್ ವಿತ್ ದ ಅದರ್ ಅದರ್ ಅಂತ ಹೇಳ್ತಾರೆ, ಹಾಗಾಗಿ ರೆಡ್ ಲೈಟ್ ನ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ರೆ ದಟ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ದ ವೇವ್ ಲೆಂತ್ ಆಫ್ ಬ್ಲೂ ಲೈಟ್ ಈಸ್ ಲಾಂಗರ್ ಅಂತ ಹೇಳ್ತಿದ್ರೆ ದಟ್ ಈಸ್ ರಾಂಗ್, ಬಿಕಾಸ್ ಬ್ಲೂ ಲೈಟ್ ಟು ವೇವ್ ಲೆಂತ್ ಶಾರ್ಟ್ ಇದೆ ವೆನ್ ಕಂಪೇರ್ ಟು ದ ರೆಡ್ ಲೈಟ್, ರೆಡ್ ಲೈಟ್ ಜಾಸ್ತಿ ಇರೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಬಿಕಾಸ್ ದ ವೇವ್ ಲೆಂತ್ ಆಫ್ ಬ್ಲೂ ಲೈಟ್ ಈಸ್ ಶಾರ್ಟರ್. ಓಕೆ, ದಟ್ಸ್ ವೈ ಬ್ಲೂ ಲೈಟ್ ಈಸ್ ಯೂಸ್ಡ್ ಫಾರ್ ಗ್ರೇಟರ್ ರೆಸೊಲ್ಯೂಷನ್ ಆಫ್ ದಿ ಆಬ್ಜೆಕ್ಟ್ ಅಂಡರ್ ಮೈಕ್ರೋಸ್ಕೋಪ್ ರಾದರ್ ದನ್ ದ ರೆಡ್ ಲೈಟ್. ಡಿಟರ್ಮಿನೇಷನ್ ಆಫ್ ದಿ ಆರ್ಡರ್ ಆಫ್ ಮೋನೋಮರ್ಸ್ ಇನ್ ಎ ಲೀನಿಯರ್ ಪಾಲಿಮರ್ ಆಫ್ ದಿ ನ್ಯೂಕ್ಲಿಯೋಟೈಡ್ ಇನ್ ಎ ಡಿಎನ್ಎ ಸ್ಟ್ರಾಂಡ್. ಆಪ್ಷನ್ ಎ, ಡಿಎನ್ಎ ಫಿಂಗರ್ ಪ್ರಿಂಟಿಂಗ್, ಆಪ್ಷನ್ ಬಿ, ಡಿಎನ್ಎ ಪ್ರೊಫೈಲಿಂಗ್, ಆಪ್ಷನ್ ಸಿ, ಡಿಎನ್ಎ ಪಾಲಿಮಾರ್ಫಿಸಮ್, ಆಪ್ಷನ್ ಡಿ, ಡಿಎನ್ಎ ಸೀಕ್ವೆನ್ಸಿಂಗ್. ಸೊ ಇದು ಯಾವ್ದ್ರ ಡೆಫಿನೇಷನ್ ಆಗುತ್ತೀವಿ ನಾಲ್ಕರಲ್ಲಿ? ಆಪ್ಷನ್ ಎ ನಲ್ಲಿ ನೋಡೋದಾದ್ರೆ, ಆಪ್ಷನ್ ಎ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಅಂದ್ರೆ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ತಾರೆ. ಮೀನ್ಸ್ ದಿಸ್ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಏಮ್ಸ್ ಟು ಮ್ಯಾಚ್ ದ ಟೂ ಡಿಎನ್ಎ ಫಿಂಗರ್ ಪ್ರಿಂಟ್ಸ್ ವಿತ್ ಒನ್ ಅನದರ್, ಸಚ್ ಆಸ್ ದೇ ಆರ್ ಗೋನ್ ಟು ಟೇಕ್ ದ ಡಿಎನ್ಎ ಸ್ಯಾಂಪಲ್ ಫ್ರಮ್ ದ ನೋನ್ ಪರ್ಸನ್ ಅಂಡ್ ಅನದರ್ ಡಿಎನ್ಎ ಸ್ಯಾಂಪಲ್ ಫ್ರಮ್ ದ ಅನ್ನೋನ್ ಪರ್ಸನ್. ಆ ಟೂ ನೋನ್ ಡಿಎನ್ಎ ಫಿಂಗರ್ ಪ್ರಿಂಟ್ ಮತ್ತೆ ಅನ್ನೋನ್ ಡಿಎನ್ಎ ಫಿಂಗರ್ ಪ್ರಿಂಟ್ ಬೋತ್ ನ ಏನ್ ಮಾಡ್ತಾರೆ, ಮ್ಯಾಚ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಟ್ರೈ ಮಾಡಿ ಅದ್ರಲ್ಲಿ ಏನ್ ಮಾಡ್ತಾರೆ, ದಿಸ್ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಈಸ್ ಯೂಸ್ಡ್ ಇನ್ ದ ಕ್ರಿಮಿನಲ್ಸ್ ಇನ್ವೆಸ್ಟಿಗೇಷನ್ಗೆ ಅಂಡ್ ಅದರ್ ಫೋರ್ಸ್ ಅನಿಕ್ ಪರ್ಪಸ್ ಗೆ ಅಂಡ್ ಪೇರೆಂಟಲ್ ಟೆಸ್ಟಿಂಗ್ ಲೈಕ್ ಕಂಪ್ಲೇಂಟ್ಸ್ ಇರುತ್ತೆ ಈ ಬೇಬಿ ಯಾರ್ದು ಅಂತಂದ ಹೇಳಿ. ಸೊ ಅದ್ರಲ್ಲೆಲ್ಲ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಯೂಸ್ ಆಗುತ್ತೆ. ಸೊ ಇಸ್ ನಥಿಂಗ್ ಟು ಡೂ ವಿತ್ ದ ಆರ್ಡರ್ ಆಫ್ ಮೋನೋಮರ್ಸ್ ಅಂಡ್ ಇನ್, ಸೊ ಇದು ಡೆಫಿನೇಷನೇ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆಪ್ಷನ್ ಎ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಅಂಡ್ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಅನದರ್ ನೇಮ್ ಏನಂದ್ರೆ ಡಿಎನ್ಎ ಪ್ರೊಫೈಲಿಂಗ್, ಹಾಗಾಗಿ ಆಪ್ಷನ್ ಬಿ ಕೂಡ ಕರೆಕ್ಟ್ ಆನ್ಸರ್ ಅಲ್ಲ. ಡಿಎನ್ಎ ಪ್ರೊಫೈಲಿಂಗ್ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಸಿ ಆಪ್ಷನ್, ದಟ್ ಈಸ್ ಡಿಎನ್ಎ ಪಾಲಿಮಾರ್ಫಿಸಮ್. ಗಿವಿನ್ ದ ಡೆಫಿನೇಷನ್ ಇಯರ್, ಡಿಎನ್ಎ ಪಾಲಿಮಾರ್ಫಿಸಮ್ ಮೀನ್ಸ್ ಇಟ್ ರೆಫರ್ಸ್ ಟು ದಿ ವೇರಿಯೇಷನ್ಸ್ ಇನ್ ದ ಜೆನೆಟಿಕ್ ಲೆವೆಲ್, ಆರ್ ಇಟ್ ರೆಫರ್ಸ್ ಟು ದಿ ವೇರಿಯೇಷನ್ಸ್ ಇನ್ ದ ಜೆನೆಟಿಕ್ ಲೆವೆಲ್ ಅಂತಂದ್ರೆ ಮ್ಯೂಟೇಷನ್ಸ್. ಓಕೆ, ಆ ವೇರಿಯೇಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಸೊ ಉಳಿದಿದ್ದು ಯಾವುದು, ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಡಿಎನ್ಎ ಸೀಕ್ವೆನ್ಸಿಂಗ್. ಸೊ ವಾಟ್ ಇಸ್ ಡಿಎನ್ಎ ಸೀಕ್ವೆನ್ಸಿಂಗ್? ಡಿಎನ್ಎ ಸೀಕ್ವೆನ್ಸಿಂಗ್ ಇಟ್ ಇಸ್ ದ ಆರ್ಡರ್ ಆಫ್ ಮೋನೋಮರ್ಸ್ ಇನ್ ಎ ಲೀನಿಯರ್ ಪಾಲಿಮರ್ ಆಫ್ ದ ನ್ಯೂಕ್ಲಿಯೋಟೈಡ್ ಇನ್ ಎ ಡಿಎನ್ಎ ಸ್ಟ್ರಾಂಡ್, ದಟ್ ಈಸ್ ಕಾಲ್ಡ್ ಆಸ್ ಡಿಎನ್ಎ ಸೀಕ್ವೆನ್ಸಿಂಗ್. ಸೊ ಡಿಎನ್ಎ ಸೀಕ್ವೆನ್ಸಿಂಗ್ ಇಟ್ ಇಸ್ ದ ಡಿಟರ್ಮಿನೇಷನ್ ಆಫ್ ದಿ ಆರ್ಡರ್ ಆಫ್ ಮೋನೋಮರ್ಸ್ ಇನ್ ಎ ಲೀನಿಯರ್ ಪಾಲಿಮರ್ ಆಫ್ ದಿ ನ್ಯೂಕ್ಲಿಯೋಟೈಡ್ಸ್ ಇನ್ ಎ ಡಿಎನ್ಎ ಸ್ಟ್ರಾಂಡ್. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 56th one. ಫ್ಲೋ ಸೈಟ್ರೋಮೆಟ್ರಿ ಇಸ್ ಯೂಸ್ಡ್ ಫಾರ್, ಆಪ್ಷನ್ ಎ ಸಪರೇಷನ್ ಆಫ್ ಪ್ರೋಟೀನ್ಸ್, ಆಪ್ಷನ್ ಬಿ ಸಪರೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಸಿ ಐಡೆಂಟಿಫಿಕೇಶನ್ ಆಫ್ ಸೆಲ್ ಟೈಪ್ಸ್, ಆಪ್ಷನ್ ಡಿ ಸರ್ಚ್ ಆಫ್ ಡಿಎನ್ಎ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಫ್ಲೋ ಸೈಟ್ರೋಮೆಟ್ರಿ ಇಸ್ ಯೂಸ್ಡ್ ಫಾರ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಟೈಪ್ಸ್. ಓಕೆ, ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ದ ಫ್ಲೋ ಸೈಟೋಮೆಟ್ರಿ ಡಯಾಗ್ರಾಮ್. ಓಕೆ, ಈ ಫ್ಲೋ ಸೈಟೋಮೆಟ್ರಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇವಾಗ ನಮ್ಮ ಬಾಡಿನಲ್ಲಿ ಯು ಕ್ಯಾನ್ ಸಿ ಇಯರ್ ಡಿಫ್ರೆಂಟ್ ಸೆಲ್ಸ್ ಇದೆ ಅಲ್ವಾ. ಸೊ ಈ ಡಿಫ್ರೆಂಟ್ ಸೆಲ್ಸ್ ನ ಏನ್ ಮಾಡ್ತಾರೆ, ಸ್ಯಾಂಪಲ್ ಆಗಿ ಯೂಸ್ ಮಾಡಿಕೊಂಡು ಈ ಫ್ಲೋ ಸೈಟೋಮೆಟ್ರಿ ಒಳಗಡೆ ಬಿಡ್ತಾರೆ. ಓಕೆ, ಅಂಡ್ ಇದರಲ್ಲಿ ಪಾಸ್ ಆನ್ ಹಾಕಬೇಕಾದ್ರೆ ಅದರದ್ದು ಸೈಜ್ ಡಿಟೆಕ್ಟ್ ಆಗುತ್ತೆ.
ಓಕೆ, ಇಲ್ಲಿ ಏನಾಗುತ್ತೆ, ಲೇಸರ್ ಲೈಟ್ ಸೋರ್ಸ್ ಇರುತ್ತೆ. ಸೊ ಅದು ಏನ್ ಮಾಡುತ್ತೆ, ದಟ್ ಈಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ಸೆಲ್ಸ್ ಟೈಪ್ಸ್ ಅಂಡ್ ಸೈಜ್. ಓಕೆ, ಸೊ ಹಾಗಾಗಿ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ಲೋ ಸೈಟೋಮೆಟ್ರಿ ಇಸ್ ಯೂಸ್ಡ್ ಫಾರ್ ದ ಐಡೆಂಟಿಫಿಕೇಶನ್ ಆಫ್ ದ ಸೆಲ್ ಟೈಪ್ಸ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 57. ದ ಸೈಟ್ ಸ್ಪೆಸಿಫಿಕ್ ನ್ಯೂಕ್ಲಿಯೋಟೈಡ್ ಚೇಂಜಸ್ ಇನ್ ಎ ಜೀನ್ ಕ್ಲೋನ್ಡ್ ಇನ್ ಟು M13 ವೆಕ್ಟರ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಆಪ್ಷನ್ ಎ EMS, ಆಪ್ಷನ್ ಬಿ ರೇಡಿಯೇಷನ್ಸ್, ಆಪ್ಷನ್ ಸಿ ಆಲಿಗೋ ನ್ಯೂಕ್ಲಿಯೋಟೈಡ್ ಎಕ್ಸ್ಟೆನ್ಷನ್ಸ್, ಆಪ್ಷನ್ ಡಿ ಹೋಮೋಲಾಗಸ್ ರಿಕಾಂಬಿನೇಷನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಆಲಿಗೋ ನ್ಯೂಕ್ಲಿಯೋಟೈಡ್ ಎಕ್ಸ್ಟೆನ್ಷನ್ಸ್. ದ ಟ್ರಾನ್ಸ್ಕ್ರಿಪ್ಟೇಸ್ ಆಫ್ ಸೆಲ್ಸ್ ಇಸ್ ಡಿಫೈನ್ಡ್ ಆಸ್ ಆಗಿದೆ. ದಿಸ್ ಇಸ್ ರಿಮೋಟ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಒನ್, ದ ಪ್ರೋಟಿಯೇಸ್ ಆಫ್ ಸೆಲ್ ಈಸ್ ಡಿಫೈನ್ಡ್ ಆಸ್. ಸೊ ಈ ಕ್ವಶನ್ ಕೂಡ ರಾಂಗ್ ಆಗಿದೆ, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ದಿಸ್ ಇಸ್ ಆಲ್ಸೋ ರಿಮೋಟ್. ಓಕೆ, ದ ಪ್ರೋಟಿಯೇಸ್ ಆಫ್ ಎ ಸೆಲ್ ಈಸ್ ಡಿಫೈನ್ಡ್ ಆಸ್. ಪ್ರೋಟಿಯೇಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಎಂಜೈಮ್. ಓಕೆ, ಸೊ ಇದು ಆಪ್ಷನ್ಸ್ ಎಲ್ಲ ಏನಾಗಿದೆ, ರಾಂಗ್ ಆಗಿ ಕೊಟ್ಟಿದ್ದಾರೆ, ಹಾಗಾಗಿ ಕ್ವಶನ್ ರಿಮೂವ್ ಆಗಿದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಯುಟಿಲಿಟಿ ಆಫ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಈಸ್. ಆಪ್ಷನ್ ಎ ಟು ಕ್ಲೋನ್ ಲಾರ್ಜ್ ಡಿಎನ್ಎ ಸೆಗ್ಮೆಂಟ್, ಆಪ್ಷನ್ ಬಿ ಟು ಕ್ಲೋನ್ 10 KB ಡಿಎನ್ಎ ಸೆಗ್ಮೆಂಟ್, ಆಪ್ಷನ್ ಸಿ ಟು ಕ್ಲೋನ್ 1 KB ಡಿಎನ್ಎ ಸೆಗ್ಮೆಂಟ್, ಆಪ್ಷನ್ ಡಿ ಟು ಕ್ಲೋನ್ ಎನಿ RNA. ಸೊ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದು ಹೇಳಿ ಕೇಳಿರೋದು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಎ. ಏನ್ ಮಾಡ್ತಾರೆ, ಟು ಕ್ಲೋನ್ ದ ಲಾರ್ಜ್ ಡಿಎನ್ಎ ಸೆಗ್ಮೆಂಟ್, ಲಾರ್ಜ್ ಡಿಎನ್ಎ ಸೆಗ್ಮೆಂಟ್ ನ ಕ್ಲೋನ್ ಮಾಡಕ್ಕೆ, ಇನ್ಸರ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದ ಆಕ್ಟಿವೇಶನ್ ಆಫ್ ರಿಸೆಪ್ಟರ್ ಥೈರೋಸಿನ್ ಕೈನೇಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಆಪ್ಷನ್ ಎ ಡೈಮರೈಸೇಷನ್ ಅಂಡ್ ಫಾಸ್ಫೊರಿಲೇಷನ್, ಆಪ್ಷನ್ ಬಿ IP3 ಬೈಂಡಿಂಗ್, ಆಪ್ಷನ್ ಸಿ ಫಾಸ್ಫೊರಿಲೇಷನ್ ಕ್ಯಾಸ್ಕೇಡ್, ಆಪ್ಷನ್ ಡಿ GTP ಹೈಡ್ರೋಲಿಸಿಸ್. ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಡೈಮರೈಸೇಷನ್ ಅಂಡ್ ಫಾಸ್ಫೊರಿಲೇಷನ್. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ರಿಸೆಪ್ಟರ್ ಥೈರೋಸಿನ್ ಕೈನೇಸ್ ಇದು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ, ಸೆಲ್ ಸಿಗ್ನಲಿಂಗ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ, ಸೆಲ್ ಸಿಗ್ನಲಿಂಗ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ರಿಸೆಪ್ಟರ್ ಥೈರೋಸಿನ್ ಕೈನೇಸ್ ಏನಾಗುತ್ತೆ, ಇದು ಸೀರಿಯಸ್ ಆಗಿ ಸೆಲ್ ಸಿಗ್ನಲಿಂಗ್ ಸ್ಟೆಪ್ಸ್ ನ ಆಕ್ಟಿವೇಟ್ ಮಾಡುತ್ತಲ್ಲ, ಫಸ್ಟ್ ಏನ್ ಮಾಡುತ್ತೆ, ಇನ್ಆಕ್ಟಿವ್ ಮೊನೋಮರ್ಸ್ ಇರುತ್ತೆ. ದೆನ್ ದೇ ವಿಲ್ ಗೋ ಫಾರ್ ದ ಡೈಮರೈಸೇಷನ್. ಡೈಮರೈಸೇಷನ್ ಮೀನ್ಸ್ ಡೈ ಮೀನ್ಸ್ ಟೂ ಮೊನೋಮರ್ಸ್ ಏನಾಗುತ್ತೆ, ದೇ ವಿಲ್ ಕಮ್ ಅಂಡ್ ಕಂಬೈನ್ಡ್. ಓಕೆ, ಈ ಡೈಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ದಿಸ್ ಇಸ್ ದ ಡೈಮರೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅಂಡ್ ದೆನ್ ಆಫ್ಟರ್ ದ ಡೈಮರೈಸೇಷನ್ ದೆನ್ ದೇರ್ ಇಸ್ ಎ ಫಾಸ್ಫೊರಿಲೇಷನ್. ಫಾಸ್ಫೊರಿಲೇಷನ್ ಅಂದ್ರೆ ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಫಾಸ್ಫೇಟ್ ಟು ದಿಸ್ ಡೈಮರೈಸೇಷನ್. ಓಕೆ, ಡೈಮರೈಸೇಷನ್ ಆಗಿರ್ತಕ್ಕಂಥದ್ದು ಫಾಸ್ಫೊರಿಲೇಷನ್ ಆಗುತ್ತೆ. ಸೊ ದೀಸ್ ಟು ಆರ್ ದ ಮೇಜರ್ ಸ್ಟೆಪ್ಸ್ ಇನ್ ದಿ ರಿಸೆಪ್ಟರ್ ಥೈರೋಸಿನ್ ಕೈನೇಸ್. ಓಕೆ, ದೆನ್ ಲೇಟರ್ ಓನ್ಲಿ ಇಟ್ ವಿಲ್ ಬಿಕಮ್ ಆಕ್ಟಿವೇಟೆಡ್. ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಆಕ್ಟಿವೇಷನ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಆಕ್ಟಿವೇಟ್ ಆಗಿದೆ. ಯಾವ ತರ ಆಕ್ಟಿವೇಟ್ ಆಗುತ್ತೆ? ಇನ್ಆಕ್ಟಿವ್ ಮೊನೋಮರ್ಸ್ ಇರುತ್ತೆ, ಅವೆಲ್ಲ ಅವೆರಡು ಏನಾಗ್ತವೆ, ಕಂಬೈನ್ಡ್ ಆಗ್ತವೆ. ಓಕೆ, ಡೈಮರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಡೈಮರೈಸೇಷನ್ ಅಷ್ಟೇ ಆಗಂಗಿಲ್ಲ, ಫಾಸ್ಫೊರಿಲೇಟ್ ಆಗಬೇಕು. ಫಾಸ್ಫೊರಿಲೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ವೆರಿ ಸಿಂಪಲ್, ಫಾಸ್ಫೇಟ್ ಗ್ರೂಪ್ ಆಡ್ ಆಗಬೇಕು. ಸೊ ಫಾಸ್ಫೇಟ್ ಗ್ರೂಪ್ ಆಡ್ ಆದ ತಕ್ಷಣ ಅದು ಆಕ್ಟಿವೇಟ್ ಆಗುತ್ತೆ. ದಿಸ್ ಇಸ್ ಹೌ ದ ರಿಸೆಪ್ಟರ್ ಥೈರೋಸಿನ್ ಕೈನೇಸ್ ಇಸ್ ಗೋಯಿಂಗ್ ಟು ಆಕ್ಟಿವೇಟ್. ಸೊ ಅದನ್ನೇ ಅವ್ರು ಸಿಂಪಲ್ ಆಗಿ ಕೇಳಿರೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಐ ಆಮ್ ಹೋಪಿಂಗ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಹೆಲ್ಪ್ ಯು, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿ ರೆಸ್ಟ್ ಆಫ್ ದಿ ಕ್ವಶನ್.